ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಇಬ್ರಲ್ಲ ಮೂರು ಜನ ಮಕ್ಕಳು ಪ್ರೇಮ ಸರಿನಾ ತುಂಬಾ ಥ್ಯಾಂಕ್ಸ್ ಅಂಕಲ್ ತುಂಬಾ ಥ್ಯಾಂಕ್ಸ್ ಆಂಟಿ ನೋಡು ನೋಡು ನಾವು ಮಾತ್ರ ನಿಮಗೆ ಥ್ಯಾಂಕ್ಸ್ ಹೇಳಬಾರ್ದು ನೀ ನಮಗೆ ಥ್ಯಾಂಕ್ಸ್ ಹೇಳ್ಬೋದಾ ಹಾಗಲ್ಲ ಅಂಕಲ್ ಹಾಗೂ ಇಲ್ಲ ಹೀಗೂ ಇಲ್ಲ ನೀನು ನನ್ನ ಮಗಳು ಅಷ್ಟೇ ಸರಿ ಅಂಕಲ್ ಇನ್ಮೇಲೆ ನಾನು ಈ ಮನೆ ಗೆಸ್ಟ್ ಅಲ್ಲ ಮನೆ ಮಗಳು ಆಂಟಿ ನಿಮ್ಮನ್ನ ಒಂದ್ ಸತಿ ಹಗ್ ಮಾಡ್ಬೋದಾ ಅಯ್ಯೋ ಕೇಳ್ತಿಲ್ಲಮ್ಮ ಬಾ ನೂರ್ ಕಾಲ ಸುಖವಾಗಿರಮ್ಮ ಆಂಟಿ ನೀವು ಮನಸ್ಫೂರ್ತಿಯಾಗಿ ವಿಶ್ ಮಾಡ್ತಿದ್ರ ತಾನೆ ನೆನ್ನೆ ತರ ಅಯ್ಯೋ ಇಲ್ಲಮ್ಮ ಮನಸ್ಫೂರ್ತಿಯಾಗೆ ವಿಶ್ ಮಾಡ್ತಾ ಇರೋದು ನೀನು ಯಾವಾಗೂ ಚೆನ್ನಾಗಿರ್ಬೇಕು ಅದೇ ನಮ್ಮ ಆಸೆ ಈಗಲೂ ನಿಮ್ಗೆ ಪ್ರಿಯ ಹೇಳಿದ ಮಾತಿನ ಮೇಲೆ ನಂಬಿಕೆ ಇದೆಯಾ ಮತ್ತೆ ಯಾಕ್ರಿ ಈ ಅನುಮಾನ ಬರದೇ ಇದ್ನೇನ್ ಮೇಡಮ್ ಅವರೇ ಮನೆ ಬಿಟ್ಟು ಬನ್ನಿ ನಿಮ್ ಲೈಫ್ ಸೆಟ್ಲ್ ಮಾಡ್ತೀನಿ ಅಂದ್ಲು ಆಮೇಲೆ ಫೋನ್ಗೆ ಸಿಕ್ತಿಲ್ಲ ಈಗ ನೋಡಿದ್ರೆ 24 ಗಂಟೆನೂ ನಾನು ನಿಮ್ಗೆ ಸಿಗಲ್ಲ ನೀವು ಯಾರಿಗೂ ಸಿಗಬೇಡಿ ಅಂತ ಫೋನ್ ಇಟ್ಬಿಟ್ಲು ಅವಳ ಮಾತನ್ನ ಯಾವ ಆಧಾರದ ಮೇಲೆ ನಂಬೋದು ಅಂತ ಸುಮ್ನಿರ್ರಿ ಸಾಕು ನಿಮ್ ಮಾತ್ ಕಟ್ಕೊಂಡು ಈಗಾಗ್ಲೇ ನಾನು ಅವಳ ಮೇಲೆ ಅನುಮಾನ ಪಟ್ಟು ಅವಳು ನೋವು ಮಾಡಿದೀನಿ ಮತ್ತೆ ಅನುಮಾನ ಪಡೋದು ಸರಿ ಹೋಗಲ್ಲ ಇನ್ನೇನ್ ನಮ್ ಕುಟುಂಬದ ಸಮಸ್ಯೆ ಎಲ್ಲ ಹೋಗಿ ಸಂತೋಷವಾಗಿರ್ತೀವಿ ಅನ್ನೋಷ್ಟ್ರಲ್ಲಿ ಇನ್ನೊಂದು ಆತಂಕ ಬಂದು ಅಪ್ಪಳಿಸ್ತಾ ಇದೆಯಲ್ಲ ಪೆಟ್ ಮೇಲೆ ಪೆಟ್ ಬಿದ್ದು ನಮ್ಮ ಮತ್ತೆ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಒಳ್ಳೇದ್ ಮಾಡು ಇನ್ನಾದ್ರೂ ನಮ್ಮ ಕುಟುಂಬ ಎಲ್ಲ ನೋವುಗಳಿಂದ ಚೇತರಿಸ್ಕೊಂಡು ನೆಮ್ಮದಿಯಾಗಿ ಉಸಿರಾಡೋ ಹಾಗೆ ಮಾಡು ಓಹೋ ಪ್ರಮೋದಮ್ಮನವರು ಹೇಗಿದ್ದೀರಮ್ಮ ಕ್ಷೇಮನ ಏನೋ ಇದ್ದೀನಿ ಯಾಕ ತಾಯಿ ಏನಾಯ್ತು ಏನಾದರೂ ಸಮಸ್ಯೆನಾ ಸಮಸ್ಯೆ ಏನೂ ಇಲ್ಲ ಆದ್ರೆ ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ ಅದಕ್ಕೆ ಅಮ್ಮನವ್ರ ದರ್ಶನ ಮಾಡ್ಕೊಂಡು ವೇದ ನಾಯಕಿ ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಯ್ಯೋ ಎಂತ ಸಮಯದಲ್ಲಿ ಬಂದಿದ್ದೀರಾ ತಾಯಿ ಯಾಕೆ ಏನಾಯ್ತು ವೇದ ನಾಯಕಿ ಅವರು ಊರಲ್ಲಿ ಇಲ್ವಲ್ಲ ಏನು ವೇದ ನಾಯಕಿ ಅಮ್ಮ ಊರಲ್ಲಿಲ್ವಾ ಎಲ್ಲಿ ಹೋಗಿದ್ದಾರೆ ಅರ್ಚಕರೇ ವೇದನಾಯಕಿ ಅಮ್ಮ ಯಾವಾಗ ವಾಪಸ್ ಬರ್ತಾರೆ ಅವರು ಅಷ್ಟಲಕ್ಷ್ಮಿ ದರ್ಶನ ಯಾತ್ರೆಗೆ ಹೋಗಿದಾರಮ್ಮ ಎಲ್ಲಾ ಕಡೆ ದರ್ಶನ ಮುಗಿಸಿ ವಾಪಸ್ ಬರೋದಕ್ಕೆ ಇನ್ನೂ 1 ತಿಂಗಳು ಆದ್ರೂ ಆಗ್ಬಹುದು 1 ತಿಂಗಳಾಗತ್ತಾ ಅಮ್ಮ ಯಾಕಮ್ಮ ಈ ಪರೀಕ್ಷೆ ವೇದ ನಾಯಕಿ ಎಂಬನ್ನ ಭೇಟಿಯಾಗಿ ಸರ್ ಯಾಕೆ ಟೆನ್ಷನ್ ಆಗಿದ್ದೀರಾ ಯಾರ್ದು ಫೋನು ಕ್ಲೈಂಟ್ ಸೇವಂತಿ ನಾನು ಕೋರ್ಟ್ಗೆ ಹೋಗಕ್ಕಾಗ್ಲಿಲ್ವಲ್ಲ ಬೇರೆಯವ್ರನ್ನ ರೆಫರ್ ಮಾಡ್ತೀನಿ ಅಂದ್ರೆ ಅವರು ಒಪ್ತಾ ಇಲ್ಲ ನೀವೇ ಬೇಕು ಅಂತ ಹೇಳ್ತಿದ್ದಾರೆ
ಈ ನವೀನ್ ಹೇಳೋಣ ಅನ್ಕೊಂಡ್ರೆ ಅವರೊಬ್ರು ದೊಡ್ಡ ಎಡಬಟ್ರಾಯ. ಹೌದು, ಎಲ್ಲಾದ್ರಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿರೋ ನೀವು ನವೀನ್ ವಿಷಯದಲ್ಲಿ ಯಾಕಂಥ ಎಡಬಟ್ರಾಯನ ಸೆಲೆಕ್ಟ್ ಮಾಡ್ಕೊಂಡ್ರಿ? ನನ್ನ ಕರ್ಮಕ್ಕೆ. ಈಗ ವಿಷಯ ಎಲ್ಲ ಬಿಡು ಪಾಪ, ನನ್ನಿಂದಾಗಿ ನನ್ನ ಕ್ಲೈಂಟ್ಸ್ಗೆಲ್ಲ ತೊಂದರೆ ಆಗ್ತಿದೆ. ಹೇಗಾದ್ರೂ ಅವ್ರಿಗೆ ಕನ್ವಿನ್ಸ್ ಮಾಡಿ ಬೇರೆ ಲಾಯರ್ಗೆ ರೆಫರ್ ಮಾಡ್ಬೇಕು. ನಮ್ ಅರ್ಜುನ್ ಸರ್ ಹತ್ರ ಬಂದಿರೋ ಕ್ಲೈಂಟ್ಸ್ ಯಾರು ಬೇರೆಯವ್ರ ಹತ್ರ ಹೋಗಲ್ಲ. ಯಾಕೆ ಅಂದ್ರೆ ನಮ್ ಅರ್ಜುನ್ ಸರ್ ಮುಂದೆ ಬೇರೆ ಎಲ್ಲಾ ಲಾಯರ್ಸ್ ಜೀರೋ, ನಮ್ ಅರ್ಜುನ್ ಸರ್ ಮಾತ್ರ ಹೀರೋ. ಏನು, ಬೆಳಗ್ಗೆಯಿಂದ ನೀನ್ ಹಿಂದೆ ಬರ್ತಾ ಇದ್ರೆ ನನ್ನ ತಳ್ಬಿಟ್ಟು ಹೋಗ್ತಾ ಇದ್ದೆ, ಈಗ ನೀನೇ ತಪ್ಕೊಂಡು ನನ್ನ ಸಮಾಧಾನ ಮಾಡ್ತಾ ಇದೀಯಾ? ಏನ್ ವಿಷಯ? ಬೆಳಗ್ಗೆಯಿಂದ ನೀವು ನನ್ ಜೊತೆ ಎಷ್ಟೇ ಕೀಟ್ಲೆ ಮಾಡ್ಕೊಂಡಿದ್ರು ನನ್ ಮಾತಿಗೆ ಬೆಲೆ ಕೊಟ್ಟು ಅಜ್ಜಿ ಹತ್ರ ಬಂದ್ ಮಾತಾಡಿದ್ರಿ. ಈಗ ನೀವು ಟೆನ್ಷನ್ ಅಲ್ಲಿ ಇದ್ದೀರಾ, ನಿಮ್ ಒತ್ತಡನ ಸ್ವಲ್ಪ ನಾನು ಕಡಿಮೆ ಮಾಡೋಣ ಅಂತ ಅನಿಸ್ತು. ಹೌದಾ? ಹಾಗಾದ್ರೆ ನನ್ನ ಒತ್ತಡ ಪೂರ್ತಿ ಕಡಿಮೆ ಆಗ್ಬೇಕು. ಅಯ್ಯೋ ಸರ್,